ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಬಾಬಾ ತಿಳಿಸುತ್ತಾರೆ ಮಧುರ ಮಕ್ಕಳೇ ಸ್ವಯಂನ ರಾಜಯೋಗಿ ಎಂದು ತಿಳಿದು ವಿಕಾರಿ ಸಂಬಂಧಗಳಿಂದ ಮಮತ್ವವನ್ನು ತೆಗೆಯಿರಿ ಕೇವಲ ಸಂಬಂಧವನ್ನು ನಿಭಾಯಿಸಲು ಜೊತೆಯಲ್ಲಿರಿ ಪ್ರಶ್ನೆ ನೀವು ಮಕ್ಕಳು ದೇಹದ ಅಭಿಮಾನವನ್ನು ಮರೆತಿದ್ದೀರ ಇದರ ನೆನಪಾರ್ಥವನ್ನು ಶಾಸ್ತ್ರಗಳಲ್ಲಿ ಯಾವ ರೂಪದಿಂದ ತೋರಿಸಿದ್ದಾರೆ ಉತ್ತರ ಪಾಂಡವರು ಪರ್ವತಗಳ ಮೇಲೆ ಹೋಗಿ ಕರುಗಿ ಹೋದರೆಂದು ತೋರಿಸುತ್ತಾರೆ ಆದರೆ ಪರ್ವತಗಳ ಮೇಲೆ ಇಮಗಡ್ಡೆಗಳಲ್ಲಿ ಹೋಗಿ ಶರೀರ ಬಿಡಲು ಅವರಿಗೇನಾಗಿತ್ತು ಕಾಯಿದೆ ಹೇಳುತ್ತೆ ಹಿಮಾಲಯ ಪರ್ವತಗಳ ಮೇಲೆ ಯಾರು ಆ ರೀತಿ ಹೋಗಿ ಶರೀರ ಬಿಡುವಂತಿಲ್ಲ ಶರೀರ ಬಿಡುವುದಿಲ್ಲ ಬಾಕಿ ನೀವು ಯೋಗ ಬಲದಿಂದ ಶರೀರ ಬಿಡುತ್ತೀರಾ ದೇಹದ ಅಭಿಮಾನವನ್ನು ಮರೆತು ಅಶರೀರಿಯಾಗುವ ಅಭ್ಯಾಸ ಮಾಡುತ್ತೀರಾ ಓಂ ಶಾಂತಿ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಪ್ರತಿನಿತ್ಯವೂ ತಿಳಿಸುತ್ತಾರೆ ಆದರೂ ಸಹ ಕೆಲವು ಮಾತುಗಳು ಮಕ್ಕಳಿಗೆ ಮರೆತು ಹೋಗುತ್ತವೆ ಮಕ್ಕಳು ಇದನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು ಇದು ಸಂಗಮ ಯುಗವಾಗಿದೆ ನಾವು ಸಂಗಮ ಯುಗದಲ್ಲಿದ್ದೇವೆ ತಂದೆ ಸಂಗಮದಲ್ಲಿಯೇ ಬರುತ್ತಾರೆ ಕಲಿಯುಗದ ಅಂತ್ಯ ಸತ್ಯಯುಗದ ಆದಿಯ ಸಂಗಮವೆಂದು ಗಾಯನವಿದೆ ಕರೆಯುವುದು ಈ ಸಮಯದಲ್ಲಿಯೇ ಸಂಗಮ ಯುಗ ಎಂದು ಕಲಿಯುಗದ ಅಂತ್ಯಕ್ಕೆ ಪತಿತ ಪ್ರಪಂಚವೆಂದು ಹೇಳಲಾಗುವುದು ಆದ್ದರಿಂದ ಮತ್ ಯಾವುದೇ ಸಮಯದಲ್ಲಿ ಕರೆಯುವುದಿಲ್ಲ ತಂದೆ ಬರುವುದೂ ಇಲ್ಲ ಯಾವಾಗ ಕಲಿಯುಗದ ಅಂತ್ಯವಾಗುವುದು ಆಗಲೇ ಬಾಬಾ ನಾವು ಪತಿತರನ್ನು ಪಾವನ ಮಾಡಲು ಬನ್ನಿರಿ ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆದಿಯಲ್ಲಿ ಬನ್ನಿ ಎಂದು ತಂದೆಯನ್ನು ಕರೆಯುತ್ತಾರೆ ಆದರೆ ಕಲ್ಪದ ಆಯಸ್ಸು ಎಷ್ಟು ಎಂಬುದು ಅವರಿಗೆ ತಿಳಿದಿಲ್ಲ ಭಕ್ತಿ ಮಾಡುತ್ತಾ ಮಾಡುತ್ತಾ ತಿರುಗಾಡುತ್ತಾ ತಿರುಗಾಡುತ್ತಾ ಕೊನೆಗೂ ಭಗವಂತ ಅವಶ್ಯವಾಗಿ ಸಿಗುತ್ತಾರೆ ಎಂದು ತಿಳಿದುಕೊಳ್ಳುತ್ತಾರೆ ಯಾವಾಗ ಕಲ್ಪದ ಅಂತ್ಯವಾಗುವುದು ಎಂಬುದು ತಿಳಿದುಕೊಂಡಿಲ್ಲ ಕಲಿಯುಗದ ಅಂತ್ಯ ಬಂದಾಗಲೇ ಎಲ್ಲರೂ ನೆನಪು ಮಾಡುತ್ತಾರೆ ಸತ್ಯತ್ರೇತ ಯುಗದಲ್ಲಿ ಅಪಾರವಾದ ಸುಖವಿರುತ್ತದೆ ದ್ವಾಪರಯುಗದಲ್ಲಿಯೂ ಕೂಡ ಅಷ್ಟು ದುಃಖ ಇರುವುದಿಲ್ಲ ಕಲಿಯುಗದಲ್ಲಿ ಮನುಷ್ಯರು ಯಾವಾಗ ದುಃಖಿಗಳಾಗುತ್ತಾರೆಯೋ ಆಗ ತಂದೆಯನ್ನು ಕರೆಯಲು ಆರಂಭಿಸುತ್ತಾರೆ ತಮೋ ಪ್ರಧಾನರೆಂದರೆ ದುಃಖಿಗಳು ಅದರಿಂದಲೇ ಕರೆಯುತ್ತಾರೆ ಅಲ್ವಾ ಏ ದುಃಖ ಅರ್ಥ ಸುಖ ಕರ್ತ ಬನ್ನಿ ಎಂದು ದುಃಖದ ಬಂಧನ ಬಹಳಷ್ಟಿದೆ ದುಃಖದ ಸಮಯದಲ್ಲಿ ಬಂದು ನಮ್ಮನ್ನು ಬಿಡಿಸಿ ಎಂದು ಭಗವಂತನನ್ನು ಕರೆಯುತ್ತಾರೆ ಯಾವುದೇ ಮಾರ್ಗ ಸಿಗಲಿಲ್ಲವೆಂದರೆ ಬಹಳ ಜೋರಾಗಿ ಕರೆಯುತ್ತಾರೆ ಆದರೂ ಸಹ ತಂದೆಯನ್ನು ಪಡೆದುಕೊಳ್ಳುವುದಿಲ್ಲ ಹೇಗೆ ಚಕ್ರಯೂಹ ಇರುತ್ತೆ ಅಲ್ವಾ ಎಲ್ಲಿಂದ ಹೋದರೂ ಮಾರ್ಗ ಸಿಗುವುದಿಲ್ಲ ಯಾವಾಗ ಸುಸ್ತಾಗುತ್ತಾರೆ ಆಗ ಜೋರಾಗಿ ಕಿರುಚುತ್ತಾರೆ ಇಲ್ಲಿಯೂ ಸಹ ಮನುಷ್ಯರು ಬಹಳ ದುಃಖಿಗಳಾದಾಗ ಏ ದುಃಖ ಅರ್ಥ ಸುಖಕರ್ತ ಅಂದರಿಗೆ ಊರುಗೋಲಾದ ತಂದೆಯೇ ಬನ್ನಿ ಎಂದು ಕರೆಯುತ್ತಾರೆ ಈ ಸಮಯದಲ್ಲಿಯೇ ಬಾಬರವರಿಗೆ ಕುರುಡರಿಗೆ ಊರುಗೋಲು ಎಂದು ಕರೆಯುತ್ತಾರೆ ನೀವೀಗ ಸಂಗಮ ಯುಗದಲ್ಲಿದ್ದೀರ ಒಂದು ಕಡೆ ಪಾಂಡವರು ಮತ್ತೊಂದು ಕಡೆ ಕೌರವರಿದ್ದಾರೆ ಯಾರು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ ಅವರಿಗೆ ಕುರುಡರೆಂದು ಹೇಳಲಾಗುವುದು ತಂದೆಯ ಮೂಲಕ ರಚಯಿತ ಮತ್ತು ರಚನೆಯನ್ನು ಅರಿತುಕೊಂಡಿರುವವರಿಗೆ ಕಣ್ಣಿರುವವರೆಂದು ಹೇಳಲಾಗುವುದು ನೀವು ತಿಳಿಸುತ್ತೀರಾ ನಮಗೆ ರಾಜ್ಯ ಭಾಗ್ಯ ಸಿಕ್ಕಿದೆ ಆದ್ದರಿಂದಲೇ ಚಿತ್ರಗಳನ್ನು ತೋರಿಸಲಾಗಿದೆ ಸತ್ಯಯುಗ ಶಿವತಂದೆ ಸ್ಥಾಪನೆ ಮಾಡಿರುವುದಾಗಿದೆ ಆದ್ದರಿಂದ ಅದಕ್ಕೆ ಶಿವಾಲಯವೆಂದು ಹೆಸರು ಬಂದಿತ್ತು ನಂತರ ವಿಕಾರಿಗಳಾದಾಗ ವಾಮಮಾರ್ಗದ ಸ್ಥಾಪನೆಯಾಗುವುದು ಆದ್ದರಿಂದ ಇದಕ್ಕೆ ವೇಷಾಲಯವೆಂದು ಹೇಳಲಾಗುವುದು ಸತ್ಯಯುಗ ಶಿವಾಲಯವಾಗಿರುತ್ತದೆ ಕಲಿಯುಗ ವೇಷಾಲಯವಾಗಿರುವುದು ನೀವು ಸಂಗಮಯುಗಿ ಬ್ರಾಹ್ಮಣರಿಗೆ ಇದು ಅರ್ಥವಾಗಿದೆ ನಾವೀಗ ವೇಷಾಲಯದಲ್ಲೂ ಇಲ್ಲ ಶಿವಾಲಯದಲ್ಲೂ ಇಲ್ಲ ನಾವು ಶಿವಾಲಯದಲ್ಲಿ ಹೋಗುತ್ತಿದ್ದೇವೆ ವೇಷಾಲೆಯ ವಿಕಾರಿ ಸಂಬಂಧಗಳಿಂದ ನಮ್ಮ ಮಮತೆ ಹೊರಟು ಹೋಗಿದೆ ಈಗ ನಮ್ಮದು ಭವಿಷ್ಯದ ಸಂಬಂಧಗಳ ಜೊತೆ ಮಮತೆ ಇದೆ ನಾವೀಗ ರಾಜಯೋಗಿಗಳಾಗಿದ್ದೇವೆ ಅವರು ಯೋಗಿಗಳಾಗಿದ್ದಾರೆ ಅವರೊಂದಿಗೆ ನಮಗೆ ಸಂಬಂಧವಾದರೂ ಏನಿದೆ ಆದರೂ ಸಹ ಸಂಬಂಧವನ್ನು ನಿಭಾಯಿಸಲು ತಮ್ಮ ಮನೆಯಲ್ಲಿಯೇ ಇರಬೇಕಾಗಿರುವುದು ಆದರೂ ಬ್ರಾಹ್ಮಣರ ಜೊತೆ ಹೆಚ್ಚು ಸಂಬಂಧವಿರುತ್ತದೆ ಏಕೆಂದರೆ ಬ್ರಾಹ್ಮಣರಷ್ಟು ಶ್ರೇಷ್ಠ ಸೇವೆಯನ್ನು ಮತ್ಯಾರೂ ಸಹ ಮಾಡಲು ಸಾಧ್ಯವಿಲ್ಲ ಆತ್ಮಿಕ ಸೇವೆ ಮಾಡಲು ತಂದೆಯ ನಿಮಿತ್ತರಾಗುತ್ತಾರೆ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕರು ಆಗಿದ್ದಾರೆ ಸದ್ಗುರುವು ಆಗಿದ್ದಾರೆ ಸತ್ಯ ತಂದೆ ಸತ್ಯ ಶಿಕ್ಷಕ ಸದ್ಗುರುವಾಗಿದ್ದಾರೆ ಸತ್ಯಕ್ಕೆ ಸುಪ್ರೀಂ ಎಂದು ಹೇಳುತ್ತಾರೆ ಅವರ ಮೂಲಕ ನಮಗೆ ಆಸ್ತಿ ಸಿಗುತ್ತಿದೆ ಇದು ನೆನಪಿದ್ದರೆ ಪ್ರತಿ ಸಮಯ ಎಷ್ಟೊಂದು ಖುಷಿ ಇರುವುದು ಮತ್ತೆ ಅನ್ಯರಿಗೂ ಸಹ ತಿಳಿಸಲು ಪುರುಷಾರ್ಥ ಮಾಡಲಾಗುವುದು ಮೊಟ್ಟ ಮೊದಲು ಅವರು ಪಾರಲೌಕಿಕ ತಂದೆಯಾಗಿದ್ದಾರೆ ಅವರು ಸತ್ಯ ಟೀಚರೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಸೃಷ್ಟಿಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡುತ್ತಾರೆ ಆದ್ದರಿಂದ ಅವರಿಗೆ ಜ್ಞಾನ ಸಾಗರ ಎಂದು ಹೇಳಲಾಗುವುದು ಮೊಟ್ಟ ಮೊದಲು ಅವರ ಮಹಿಮೆ ಮಾಡಬೇಕು ಆ ತಂದೆ ಸತ್ಯ ತಂದೆ ಸತ್ಯ ಶಿಕ್ಷಕ ಸದ್ಗುರುವಾಗಿದ್ದಾರೆ ಸತ್ಯ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಒಂದು ರಾಜ್ಯವಿರಲಿ ಎಂದು ಎಲ್ಲರೂ ಬಯಸ್ತಾರೆ ಅಲ್ವಾ ಅದು ಸತ್ಯಯುಗದಲ್ಲಿಯೇ ಇರುವುದು ಇಲ್ಲಂತೂ ಇರಲು ಸಾಧ್ಯವಿಲ್ಲ ಒಂದು ವಿಶ್ವವಿರಲಿ ಏಕತೆ ಇರಲಿ ಎಂದು ಮನುಷ್ಯರು ಹೇಳುತ್ತಾರೆ ವಿಶ್ವವಂತೂ ಒಂದೇ ಇರುವುದು ಕೇವಲ ವಿಶ್ವದಲ್ಲಿ ಒಂದು ರಾಜ್ಯವಿರಲಿ ಎಂಬುದು ಸರಿಯಾಗಿದೆ ದೇವತೆಗಳ ರಾಜ್ಯವಿದ್ದು ಅಲ್ಲಿ ಮತ್ಯಾವುದೇ ಏರುಪೇರಿನ ಮಾತೆ ಇರಲಿಲ್ಲ ಬೇಹದ್ದಿನ ತಂದೆ ಬಂದು ರಾಜಧಾನಿಯ ಸ್ಥಾಪನೆ ಮಾಡುತ್ತಾರೆ ಇದನ್ನು ಸಹ ನೀವು ಈಗ ತಿಳಿದುಕೊಂಡಿದ್ದೀರಾ ತಂದೆಯೇ ರಾಜಯೋಗವನ್ನು ಕಲಿಸುತ್ತಾರೆ ಶ್ರೀಕೃಷ್ಣ ಅಲ್ಲ ಅವರು ಕೃಷ್ಣ ಎಂದು ತಿಳಿದುಕೊಂಡಿದ್ದಾರೆ ಯಾವಾಗ ರಾಜಧಾನಿಯನ್ನು ಸ್ಥಾಪನೆ ಮಾಡಬೇಕಾಗಿದೆಯೋ ಆಗ ರಾಜಯೋಗವನ್ನು ಕಲಿಸುತ್ತಾರೆ ತಂದೆ ಬಾಕಿ ಶಾಸ್ತ್ರಗಳಲ್ಲಿ ಕೇವಲ ಮಹಿಮೆ ಇದೆ ಮಹಿಮೆ ಮಾಡುವುದರಿಂದ ರಾಜಯೋಗವನ್ನು ಕಲಿತಂತಾಯಿತೇ ಅವರು ಯಾವ ಗೀತೆ ಇತ್ಯಾದಿಯನ್ನು ತಿಳಿಸುತ್ತಾರೆಯೋ ಅವರು ರಾಜಯೋಗವನ್ನು ಕಲಿಸುತ್ತಾರೆಯೇ ಇಲ್ಲ ಗೀತೆಯನ್ನು ಹೇಳುತ್ತಾರೆ ಅಷ್ಟೇ ಅದು ಕೇವಲ ಯಾರು ಬಿದ್ದು ಹೋಗಿದ್ದಾರೆಯೋ ಅವರ ಮಹಿಮೆ ಮಾಡುತ್ತಾರೆ ಭಗವಂತ ಯಾರಿಗೆ ತಿಳಿಸಿದರೋ ಅವರೇ ರಾಜ್ಯ ಪದವಿಯನ್ನು ಪಡೆದರು ಬಾಕಿ ಹಬ್ಬ ಹರಿದಿನ ಅದೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ ಮುಖ್ಯವಾದದ್ದು ಸಂಗಮ ಯುಗದ ಮಾತಾಗಿದೆ ಶಿವತಂದೆ ಬರುತ್ತಾರೆ ಶಿವ ಜಯಂತಿಯ ನಂತರ ಕೃಷ್ಣ ಜಯಂತಿಯಾಗುವುದು ಶಿವತಂದೆ ಬಂದ ನಂತರ ಅವಶ್ಯವಾಗಿ ಹೊಸ ಪ್ರಪಂಚ ಸ್ಥಾಪನೆಯಾಗುವುದು ಕೃಷ್ಣ ಅಂತೂ ಸತ್ಯಯುಗದ ಮಾಲೀಕ ಆಗಿದ್ದಾರೆ ಶಿವತಂದೆ ಬಂದು ಕೃಷ್ಣನನ್ನು ಈ ರೀತಿ ಮಾಡಿದರು ಕೇವಲ ಒಬ್ಬ ಕೃಷ್ಣನಿಗೆ ಜ್ಞಾನವನ್ನು ಕೊಟ್ಟಿರುತ್ತಾರೆಯಾ ಕೃಷ್ಣಪುರಿಯನ್ನ ಸ್ಥಾಪನೆ ಮಾಡಿರುವರು ಆತ್ಮವನ್ನೇ ತಮೋಪ್ರದಾನದಿಂದ ಸತೋಪ್ರದಾನವನ್ನಾಗಿ ಮಾಡಿಕೊಳ್ಳಲು ತಂದೆ ನಮಗೆ ಯೋಗವನ್ನು ಕಲಿಸುತ್ತಾರೆ ಆತ್ಮನನ್ನು ಸತೋ ಸತೋಪ್ರದಾನ ಮಾಡಲು ಯೋಗವನ್ನು ಕಲಿಸಿದ್ದಾರೆ ತಂದೆ ಹೇಳ್ತಾರೆ ನೀವೇ ನಂತರ ಸತೋ ರಶೋ ತಮೋನಲ್ಲಿ ಬರ್ತೀರಾ ಅಲ್ವಾ ನೀವು ಸತ್ಯಯುಗದಲ್ಲಿಯೇ ಕುಳಿತುಕೊಳ್ಳಬೇಕೆಂದು ಅಲ್ಲ ಎಂಬತ್ನಾಲ್ಕು ಜನ್ಮಗಳ ಲೆಕ್ಕಾಚಾರವಿದೆ ಸತ್ಯಯುಗದ ನಂತರ ತ್ರೇತ ದ್ವಾಪರ ಕಲಿಯುಗ ಅವಶ್ಯವಾಗಿ ಬರಲೇಬೇಕು ದಿನದ ನಂತರ ರಾತ್ರಿ ಆಗಲೇಬೇಕು ಸತ್ಯಯುಗದ ಸ್ಥಾಪನೆಯನ್ನು ಯಾರು ಮಾಡುತ್ತಾರೆ ಹೇಗೆ ಮಾಡುತ್ತಾರೆ ಏಕೆಂದರೆ ಸತ್ಯಯುಗ ಹೊಸ ಪ್ರಪಂಚವಾಗಿದೆ ನಾನು ಹಳೆಯ ಪ್ರಪಂಚವನ್ನು ಪರಿವರ್ತಿಸುತ್ತೇನೆಂದು ತಂದೆ ಹೇಳುತ್ತಾರೆ ಇದು ಮಹಾಭಾರತದ ಅದೇ ಅಣ್ವಸ್ತ್ರಗಳ ಯುದ್ಧವಾಗಿದೆ ಅಲ್ಲಿ ಪಾಂಡವರು ಇದ್ದರು ಪಾಂಡವರ ಜಯವಾಯಿತು ಸ್ವರಾಜ್ಯ ಸಿಕ್ಕಿತೆಂದು ಹೇಳುತ್ತಾರೆ ಅಂದಾಗ ಸ್ವರಾಜ್ಯದಲ್ಲಿ ಬರ್ತೀರಾ ಅಲ್ವ ಬಲೆ ಎಲ್ಲಿಯಾದರೂ ಶರೀರ ಬಿಡಲಿ ರಾಜ್ಯದಲ್ಲಂತೂ ಬರಲೇಬೇಕಾಗಿದೆ ನಿಯಮ ಹೇಳುತ್ತೆ ಹಿಮಾಲಯ ಪರ್ವತಗಳಲ್ಲಿ ಹೋಗಿ ಯಾರೂ ಶರೀರ ಬಿಡುವುದಿಲ್ಲ ಯೋಗವನ್ನು ಇಲ್ಲಿಯೇ ಕಲಿಯುತ್ತಾರೆ ಯೋಗ ಬಲದಿಂದಲೇ ಶರೀರ ಬಿಡಬೇಕಾಗಿದೆ ಪರ್ವತಗಳಲ್ಲಿ ಹಿಮಗಡ್ಡೆಗಳಲ್ಲಿ ಶರೀರ ಬಿಡಲು ಅವರಿಗೇನಾಗಿದೆ ಇದೆಲ್ಲವೂ ಸಹ ವಾಸ್ತವಿಕತೆ ಅಲ್ಲ ಹೇಗೆ ಸರ್ಪ ಹಳೆಯ ಪೊರೆಯನ್ನು ಬಿಟ್ಟು ಹೊಸದನ್ನು ತೆಗೆದುಕೊಳ್ಳುತ್ತದೆ ಹಾಗೆಯೇ ಆತ್ಮವೂ ಸಹ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ತೆಗೆದುಕೊಳ್ಳುತ್ತದೆ ಶಾಂತಿಧಾಮದಲ್ಲಿ ಹೋಗಿ ನಂತರ ಸತ್ಯಯುಗದಲ್ಲಿ ಬರುತ್ತೀರಾ ತಂದೆ ತಿಳಿಸುತ್ತಾರೆ ತಮ್ಮ ಸಮಯಕ್ಕೆ ಯಾವಾಗ ಶರೀರ ಹಳೆಯದಾಗುವುದು ಆಗ ತಾವಾಗಿಯೇ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರ ಪಡೆದುಕೊಳ್ಳುತ್ತಾರೆ ಅಲ್ಲಂತೂ ವಾಪಸ್ಸು ಶಾಂತಿಧಾಮಕ್ಕೆ ಹೋಗುವುದಿಲ್ಲ ಶಾಂತಿಧಾಮಕ್ಕೆ ಈಗಲೇ ಹೋಗಬೇಕಾಗಿದೆ ಈಗ ಆ ಅಭ್ಯಾಸವನ್ನು ಮಾಡಲಾಗುತ್ತದೆ ಆ ನಿಮ್ಮ ಅಭ್ಯಾಸ ಅವಿನಾಶಿಯಾಗುವುದು ಇಲ್ಲಂತೂ ಏಕೆ ಅಭ್ಯಾಸ ಮಾಡಿಸುತ್ತಾರೆಂದರೆ ಈ ಹಳೆಯ ಪ್ರಪಂಚವನ್ನೇ ಬಿಡಬೇಕಾಗಿದೆ ಅಲ್ಲಂತೂ ಹೊಸ ಪ್ರಪಂಚವಿರುವುದು ಸ್ವರ್ಗವಾಸಿಗಳು ಶರೀರ ಬಿಟ್ಟರೆ ಸ್ವರ್ಗದಲ್ಲಿಯೇ ಬರುತ್ತಾರೆ ನರಕವಾಸಿಗಳು ಶರೀರ ಬಿಟ್ಟರೆ ನರಕದಲ್ಲಿಯೇ ಇರುತ್ತಾರೆ ಸ್ವರ್ಗದಲ್ಲಿ ಹೋಗಲು ಸಾಧ್ಯವಿಲ್ಲ ರಾಜ ಮಹಾರಾಜ ಎಂಬ ಬಿರುದು ಇಲ್ಲಿಯೂ ಸಿಗುತ್ತದೆ ಬಲೆ ಇನ್ನೊಂದು ಪದವಿ ಸಿಗುತ್ತದೆ ಆದರೂ ಸಹ ಹೆಸರು ಅದೇ ನಡೆದು ಬರುತ್ತದೆ ಮರೆಯುವುದಿಲ್ಲ ಕೆಲವರ ಬಿರುದನ್ನು ಕಾಯಂ ಮಾಡಿಬಿಡುತ್ತಾರೆ ಅದನ್ನು ಹಣ ಕೊಟ್ಟು ಬಿರುದನ್ನು ಪಡೆದುಕೊಳ್ಳುತ್ತಾರೆ ಹಿಂದೆ ಒಂದೆರಡು ಲಕ್ಷ ಕೊಟ್ಟರೆ ಬಿರುದು ಸಿಗುತ್ತಿತ್ತು ಈ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಅವರಿಗೆ ಆತ್ಮೀಕ ತಂದೆ ಎಂದು ಹೇಳಲಾಗುವುದು ಆ ತಂದೆಗೆ ಏ ತಂದೆ ಬನ್ನಿ ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ಇಲ್ಲಿ ಬಹಳ ದುಃಖವಿದೆ ರಾಮರಾಜ್ಯದಲ್ಲಿ ಕರೆದುಕೊಂಡು ಹೋಗಿ ಎಂದು ಕರೆಯುತ್ತಾರೆ ಡ್ರಾಮಾನುಸಾರವಾಗಿ ಐದು ಸಾವಿರ ವರ್ಷಗಳ ಮೊದಲು ಸಹ ಇದೇ ರೀತಿ ಹೇಳಿದ್ದರು ಪರಮ ಪರಮಾತ್ಮ ಬರಲೇಬೇಕಾಗಿದೆ ಈ ಚಕ್ರ ಸುತ್ತುತ್ತಿರುತ್ತದೆ ನಾನು ಕಲ್ಪಕಲ್ಪವು ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆಂದು ತಂದೆ ಹೇಳುತ್ತಾರೆ ಈ ಅಕ್ಷರವನ್ನು ಅವಶ್ಯವಾಗಿ ಬರೆಯಬೇಕು ಬೋರ್ಡ್ಸಲ್ಲಿ ಹಾಕಬೇಕು ತಂದೆ ಹೇಳ್ತಾರೆ ನಾನು ಡ್ರಾಮಾ ಪ್ಲಾನ್ ಅನುಸಾರವಾಗಿ ಬರುತ್ತೇನೆ ಈ ಡ್ರಾಮಾ ಎಂಬ ಶಬ್ದವನ್ನು ಬರೆಯಬೇಕು ಇದರಿಂದ ಮನುಷ್ಯರಿಗೆ ಅರ್ಥವಾಗಲಿ ಇದು ಐದು ಸಾವಿರ ವರ್ಷಗಳ ನಾಟಕವಾಗಿದೆ ಎಂದು ಈಗ ಎಲ್ಲ ಮನುಷ್ಯ ಮಾತ್ರರು ಪತಿತರಾಗಿದ್ದಾರೆ ಆದ್ದರಿಂದ ನಾವು ಪಾಪಿಗಳಾಗಿದ್ದೇವೆ ನೀಚರಾಗಿದ್ದೇವೆ ಎಂದು ಸ್ವಯಂ ಹೇಳುತ್ತಾರೆ ಅವಶ್ಯವಾಗಿ ವೇಷಾಲಯವೂ ಆಗಿದೆ ವಿಷಯ ಸಾಗರ ಆಗಿದೆ ಅಲ್ವಾ ವಿಷ್ಣುಪುರಿ ಕ್ಷೀರ ಸಾಗರವಾಗಿತ್ತು ಅಲ್ಲಿ ಲಕ್ಷ್ಮೀನಾರಾಯಣ ಇಬ್ಬರೂ ಇದ್ದರು ಕ್ಷೀರಸಾಗರವೆಂದು ಸಾಗರವೆಂದು ಹೋಲಿಕೆಯಲ್ಲಿ ಹೇಳಲಾಗುವುದು ಬಾಕಿ ಸ್ಥೂಲವಾಗಿ ಯಾವುದೇ ಕ್ಷೀರ ಸಾಗರ ಇರುವುದಿಲ್ಲ ಸಾಗರ ಸತ್ಯಯುಗದಲ್ಲಿಯೂ ಸಹ ಇದ್ದೇ ಇರುತ್ತೆ ಕಲಿಯುಗದಲ್ಲಿಯೂ ಇದೆ ಸತ್ಯಯುಗದಲ್ಲಿ ಪೂರ್ತಿ ಸಾಗರಕ್ಕೆ ನೀವು ಮಾಲೀಕರಾಗುತ್ತೀರಾ ಆಕಾಶ ಭೂಮಿ ಎಲ್ಲದಕ್ಕೂ ನೀವು ಮಾಲೀಕರು ಈಗಂತೂ ತುಂಡು ತುಂಡಾಗಿದೆ ಈಗ ಇದು ಸಂಗಮ ಯುಗವಾಗಿದೆ ಸಂಗಮ ಯುಗ ನೆನಪಿಗೆ ಬಂದಾಗಲೇ ಈಗ ಸತ್ಯಯುಗದಲ್ಲಿ ಹೋಗುತ್ತೇವೆ ಎಂಬುದು ಅರ್ಥವಾಗುವುದು ಸಂಗಮವಾಗಿದೆ ಎಂದ ಮೇಲೆ ತಂದೆ ಅವಶ್ಯವಾಗಿ ಇರುವರು ಅವರು ಈ ಪ್ರಪಂಚವನ್ನ ಬದಲಾಯಿಸುವವರಾಗಿದ್ದಾರೆ ಸ್ಥಾಪನೆಯಂತೂ ಬ್ರಹ್ಮ ಬಾಬರವರ ಮೂಲಕ ಇಲ್ಲಿಯೇ ಮಾಡುತ್ತಾರೆ ತಂದೆ ಹೇಳ್ತಾರೆ ನೀವೀಗ ಚಿತ್ರಗಳನ್ನ ಮಾಡಿಸುತ್ತೀರ ತಂದೆ ಶಕ್ತಿ ಮತ್ತು ಬೆಳಕಿನ ಬಿಂದುವಾಗಿದ್ದಾರೆ ನೀವು ಆತ್ಮರು ಬಿಂದುಗಳಾಗಿದ್ದೀರಾ ಈಗ ನಿಮಗೆ ಪ್ರಕಾಶತೆಯನ್ನ ಎಲ್ಲಿ ತೋರಿಸುವುದು ಆದ್ದರಿಂದ ನಿಮ್ಮ ತಲೆಯಲ್ಲಿ ಬಿಂದುವನ್ನ ತೋರಿಸಿದ್ದಾರೆ ಆತ್ಮನಿಗೆ ಪ್ರಕಾಶ ಹೇಗೆ ತೋರಿಸುವುದು ಪ್ರಕಾಶವನ್ನ ತೋರಿಸಿದರೆ ಅದು ದೊಡ್ಡದಾಗುವುದು ಅವರು ದೊಡ್ಡ ಲೈಟನ್ನೇ ಪೂಜಿಸುತ್ತಾರೆ ಮನುಷ್ಯರು ಪರಮಾತ್ಮನನ್ನೇ ಜ್ಯೋತಿ ಸ್ವರೂಪ ಎಂದು ಹೇಳುತ್ತಾರೆ ವಾಸ್ತವದಲ್ಲಿ ಪ್ರಕಾಶತೆ ಪವಿತ್ರತೆಯ ಗುರುತಾಗಿದೆ ಜ್ಯೋತಿ ಸ್ವರೂಪ ಎಂದು ಮನುಷ್ಯರು ತಿಳಿಯುತ್ತಾರೆ ಒಂದು ವೇಳೆ ಬಿಂದುವಿಗೆ ಆ ಪ್ರಕಾಶವನ್ನು ಚಿಕ್ಕದಾಗಿ ಕೊಟ್ಟರೆ ಪೂಜೆ ಮಾಡಲು ಆಗುವುದಿಲ್ಲ ಆದ್ದರಿಂದ ದೊಡ್ಡ ಗಾತ್ರದಲ್ಲಿ ಮಾಡುತ್ತಾರೆ ತಂದೆ ತಿಳಿಸುತ್ತಾರೆ ನಾನು ಪರಮಾತ್ಮ ಆಗಿದ್ದೇನೆ ನನ್ನನ್ನು ನೀವು ಪರಮಾತ್ಮ ಎಂದು ಹೇಳುತ್ತೀರಾ ಆದರೆ ಚಿಕ್ಕ ಬಿಂದುವಿಗೆ ಹೇಗೆ ಪೂಜೆ ಮಾಡುವುದು ಹೇಗೆ ಪ್ರಭಾವಳಿಯನ್ನು ತೋರಿಸುವುದು ಕೆಲವರಂತೂ ಲಿಂಗದ ಪೂಜೆಯನ್ನ ಮಾಡುತ್ತಾರೆ ಶ್ರೀಮಂತರಿದ್ದರೆ ವಜ್ರದಿಂದ ಲಿಂಗಾಕಾರ ಮಾಡಿಸಿ ಪೂಜೆ ಮಾಡುತ್ತಾರೆ ಹೆಸರನ್ನಂತೂ ಶಿವಲಿಂಗ ಎಂದು ಇಡುತ್ತಾರೆ ತಂದೆ ಬಿಂದುವಲ್ಲವೇ ಈ ಎಲ್ಲ ಮಾತುಗಳು ತಿಳಿದುಕೊಳ್ಳುವಂತಹ ಗುಹ್ಯ ಮಾತುಗಳಾಗಿವೆ ಆತ್ಮ ಚಿಕ್ಕದು ದೊಡ್ಡದಾಗುವುದಿಲ್ಲ ಇಲ್ಲವೆಂದರೆ ಅದು ಕುಳಿತುಕೊಳ್ಳುವುದು ಹೇಗೆ ನೀವೀಗ ಹೇಗೆ ತಾವು ಆತ್ಮನನ್ನು ತಿಳಿದುಕೊಂಡಿದ್ದೀರಾ ಹಾಗೆಯೇ ತಂದೆಯನ್ನು ತಿಳಿದುಕೊಂಡಿದ್ದೀರಾ ಆತ್ಮ ತಂದೆಯನ್ನೇ ಕರೆಯುತ್ತದೆ ಅಂದಾಗ ನೋಡಿದ್ದೀರಾ ಪರಮಾತ್ಮನನ್ನು ಹೇಗೆ ನೋಡ್ತೀರಾ ಹಾ ದಿವ್ಯ ದೃಷ್ಟಿಯಿಂದ ನೋಡಬಹುದು ಅದರಲ್ಲಿಯೂ ನೀವೀಗ ಯಥಾರ್ಥವಾಗಿ ತಿಳಿದುಕೊಂಡಿದ್ದೀರಾ ಅಂದ ಮೇಲೆ ನೋಡುವುದರಿಂದ ಏನು ಲಾಭ ಇಲ್ಲಂತೂ ವಿದ್ಯಾಭ್ಯಾಸವನ್ನು ಓದಬೇಕು ಇದರಿಂದ ಮನುಷ್ಯರು ದೇವತೆಗಳಾಗುತ್ತಾರೆ ಇದು ಭವಿಷ್ಯದ ಹೊಸ ಪ್ರಪಂಚಕ್ಕಾಗಿ ವಿದ್ಯಾಭ್ಯಾಸವಾಗಿದೆ ಈ ಲಕ್ಷ್ಮೀನಾರಾಯಣರು ಅಂತಹ ಕರ್ಮವನ್ನು ಎಲ್ಲಿಂದ ಕಲಿತರು ಸಂಗಮ ಯುಗದಲ್ಲಿ ತಂದೆ ತಿಳಿಸುತ್ತಾರೆ ನಾನು ಸಂಗಮ ಯುಗದಲ್ಲಿಯೇ ಬಂದು ನಿಮಗೆ ಹೊಸ ಪ್ರಪಂಚಕ್ಕಾಗಿ ವಿದ್ಯಾಭ್ಯಾಸವನ್ನು ಓದಿಸುತ್ತೇನೆ ಪ್ರದರ್ಶನಿಗಳಲ್ಲಿ ಪ್ಯಾಂಪ್ಲೆಂಟ್ಸನ್ನು ಕೊಡಲಾಗುವುದು ಅದರಲ್ಲಿ ಇದನ್ನು ಬರೆಯಬೇಕು ಇದು ಸಂಗಮ ಯುಗವಾಗಿದೆ ಎಂದು ತಂದೆ ಹೇಳುತ್ತಾರೆ ನೀವು ನನ್ನಿಂದ ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಜನ್ಮ ಸಿದ್ಧ ಅಧಿಕಾರವನ್ನು ಪಡೆದುಕೊಳ್ಳಬಹುದು ಈ ಸಂಗಮ ಯುಗ ಎಂಬ ಶಬ್ದವನ್ನು ಅವಶ್ಯವಾಗಿ ಬರೆಯಬೇಕು ಯಾವ ಪತ್ರ ಸರಿಯಾಗಿ ತಂದೆಗೆ ತಲುಪುವುದು ಅದರ ಕಾಪಿ ಜೆರಾಕ್ಸು ಅಂಟಿಸಬೇಕು ದೊಡ್ಡ ಅಕ್ಷರಗಳಲ್ಲಿ ಬರೆಯಬೇಕು ದಿನ ಪ್ರತಿದಿನ ಸ್ಪಷ್ಟವಾಗುತ್ತಾ ಹೋಗುವುದು ಕೆಳಗೆ ಬಾಪ್ ದಾದಾ ಎಂದು ಬರೆಯುತ್ತಾರೆ ಶಿವ ತಂದೆ ಯಾರು ಆತ್ಮರ ತಂದೆಯಾಗಿದ್ದಾರೆಯೋ ಆ ತಂದೆಯಂತೂ ಪ್ರಜಾಪಿತ ಬ್ರಹ್ಮಾರವರ ಮೂಲಕವೇ ಕಲಿಸುತ್ತಾರೆ ತಂದೆ ತಿಳಿಸುತ್ತಾರೆ ನನಗೆ ಶರೀರದ ಆಧಾರವಂತೂ ಬೇಕು ಅಲ್ವಾ ಶಿವ ನಿರಾಕಾರ ಆಗಿದ್ದಾರೆ ಅವರಿಗೆ ತಮ್ಮದೇ ಆದ ಶರೀರವಿಲ್ಲ ಬ್ರಹ್ಮ ವಿಷ್ಣು ಶಂಕರರಂತೂ ಸೂಕ್ಷ್ಮ ಆಕಾರಿಯಾಗಿದ್ದಾರೆ ಉಳಿದೆಲ್ಲರಿಗೂ ಶರೀರವಿದೆ ತಂದೆ ತಿಳಿಸುತ್ತಾರೆ ನನಗೆ ಶರೀರ ಎಲ್ಲಿದೆ ಆದರೆ ನಾನು ನಾಮ ರೂಪದಿಂದ ಭಿನ್ನ ಎಂದಲ್ಲ ಬಹಳ ಸ್ಪಷ್ಟವಾಗಿ ಮಕ್ಕಳಿಗೆ ತಿಳಿಸುತ್ತಾರೆ ನಾನು ನಿರಾಕಾರ ಆಗಿದ್ದೇನೆ ಆದರೆ ನಾನು ಬರುತ್ತೇನೆಂದರೆ ಅವಶ್ಯವಾಗಿ ನನಗೆ ಶರೀರ ಬೇಕು ನಾನು ಗರ್ಭದಲ್ಲಿ ಬರುವುದಿಲ್ಲ ನಾನೇ ಸ್ವಯಂ ತಿಳಿಸುತ್ತೇನೆ ನಾನು ಈ ಸಾಧಾರಣ ತನುವಿನಲ್ಲಿ ಬರುತ್ತೇನೆ ಈ ಬ್ರಹ್ಮಬಾಬಾ ಮೊದಲು ಪೂಜ್ಯರಾಗಿದ್ದರು ಈಗ ಪೂಜಾರಿಯಾಗಿದ್ದಾರೆ ಮಾಲೆಯಲ್ಲಿ ಮೊದಲು ಶಿವ ತಂದೆ ನಂತರ ಎರಡು ಮಣಿಗಳಿವೆ ಪ್ರವೃತ್ತಿ ಮಾರ್ಗ ಇದೆ ಅಲ್ವಾ ಈಗ ನಿಮಗೆ ಗೊತ್ತಿದೆ ಪ್ರವೃತ್ತಿ ಮಾರ್ಗದವರದೇ ಮಾಲೆಯಿದೆ ಯಾರು ಪ್ರವೃತ್ತಿ ಮಾರ್ಗದಲ್ಲಿ ಪತಿತರಾಗಿದ್ದರು ಈಗ ಶಿವ ತಂದೆಯ ಮತದಿಂದ ಪಾವನರಾಗಿ ಸೃಷ್ಟಿಯನ್ನು ಪಾವನ ಮಾಡುತ್ತಿದ್ದಾರೆ ಆದ್ದರಿಂದಲೇ ತಂದೆಯ ನೆನಪಾರ್ಥಕವಾಗಿ ಮಾಲೆ ಮಾಡಲ್ಪಟ್ಟಿದೆ ರುದ್ರಮಾಲೆ ಮತ್ತು ವಿಷ್ಣುವಿನ ವೈಜಯಂತಿ ಮಾಲೆ ಇದೆ ಬ್ರಾಹ್ಮಣರ ಮಾಲೆ ತಯಾರಾಗುವುದಿಲ್ಲ ಬ್ರಾಹ್ಮಣರ ಮಾಲೆ ಮಾಡಲು ಪ್ರಯತ್ನ ಪಡಲಾಯಿತು ಆದರೆ ಆಗಲಿಲ್ಲ ಆದ್ದರಿಂದ ಮಾಲೆಯಾಗುವುದು ಅವ್ಯಕ್ತ ಹೆಸರುಗಳನ್ನು ಇಡುವುದು ಬಾಬ ಬಿಟ್ಟು ಬಿಟ್ಟರೆ ಏಕೆಂದರೆ ಮಾಲೆ ತಯಾರ ಆಯಿತು ಅಂದರೆ ಅಂದರೆ ಇವತ್ತು ಬಾಬನ ಮಕ್ಕಳಿರ್ತಾರೆ ಮತ್ತು ಏನೋ ಪರಿಸ್ಥಿತಿ ಬಂತು ಅಂದರೆ ಬಾಬರೂರು ಕೈಯನ್ನು ಬಿಟ್ಟು ಹೋಗ್ತಾರೆ ಅದಕ್ಕೆ ಬಾಬರೂರು ಹೆಸರು ಚೇಂಜ್ ಮಾಡೋದಿಲ್ಲ ಬಿಟ್ಟು ಬಿಟ್ಟರು ಇಲ್ಲಿ ಯಾವ ಹೆಸರುಗಳನ್ನು ಇಡಲಾಗಿತ್ತು ಅವನ್ನು ಇಲ್ಲಿಯೇ ಬಿಟ್ಟು ಮತ್ತೆ ಅದೇ ತಮ್ಮ ಹಳೆಯ ಹೆಸರನ್ನು ಇಟ್ಟುಕೊಂಡು ಹೊರಟು ಹೋಗುತ್ತಾರೆ ಅವರನ್ನು ಹೊಸ ಹೆಸರಿನಿಂದ ಯಾರೂ ಕರೆಯುವುದಿಲ್ಲ ಅಂದಾಗ ತಂದೆ ನಮ್ಮ ತಂದೆ ಶಿಕ್ಷಕ ಗುರುವಾಗಿದ್ದಾರೆ ಇಂತಹ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ಆದರೆ ಮಾಯೆ ಯಾವ ರೀತಿ ಇದೆ ಎಂದರೆ ಅದನ್ನು ಮರೆಸುತ್ತದೆ ಅದರಿಂದ ಸ್ಥಿತಿ ಡೋಲಾಯಮಾನವಾಗುವುದು ಬಹಳ ಬೇಸರದ ಅನುಭವವಾಗುವುದು ಶಿವತಂದೆಯ ನೆನಪಿನಿಂದ ಮತ್ತೆ ಎದ್ದು ನಿಲ್ಲುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ವಿಕಾರಿ ಸಂಬಂಧಗಳ ಜೊತೆ ಮಮತೆಯನ್ನು ಬಿಡಬೇಕಾಗಿದೆ ಭವಿಷ್ಯದ ಹೊಸ ಸಂಬಂಧಗಳ ಜೊತೆ ಬುದ್ಧಿಯೋಗವನ್ನು ಇಡಬೇಕಾಗಿದೆ ಎರಡನೇ ಪಾಯಿಂಟು ಅನ್ಯರಿಗೆ ತಿಳಿಸಲು ಪ್ರತಿ ಸಮಯ ಖುಷಿಯಲ್ಲಿ ಇರಬೇಕು ಸತ್ಯ ತಂದೆ ಸತ್ಯ ಶಿಕ್ಷಕ ಸದ್ಗುರುವಿನ ಶ್ರೀಮತದಂತೆ ನಡೆದು ಅಂದರಿಗೆ ಊರುಗೋಲಾಗಬೇಕು ವರದಾನ ಕೋಮಲತೆಯನ್ನು ಚಮತ್ಕಾರದಲ್ಲಿ ಪರಿವರ್ತನೆ ಮಾಡುತ್ತಾ ಮಾಯಾಜೀತರಾಗುವಂತಹ ಶಕ್ತಿ ಸ್ವರೂಪರಾಗಿರಿ ಕೋಮಲತೆಯನ್ನು ಚಮತ್ಕಾರದಲ್ಲಿ ಪರಿವರ್ತನೆ ಮಾಡುತ್ತಾ ಮಾಯಾಜೀತರಾಗುವಂತಹ ಶಕ್ತಿ ಸ್ವರೂಪರಾಗಿರಿ ವರದಾನದ ವಿಶ್ಲೇಷಣೆ ಶಕ್ತಿ ಸ್ವರೂಪರಾಗಲು ಕೋಮಲತೆಯನ್ನು ಚಮತ್ಕಾರದಲ್ಲಿ ಪರಿವರ್ತನೆ ಮಾಡಿರಿ ಕೇವಲ ಸ್ವಯಂನ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ಕೋಮಲರಾಗಿರಿ ಕರ್ಮದಲ್ಲಿ ಎಂದಿಗೂ ಕೋಮಲರಾಗಬಾರದು ಇದರಲ್ಲಿ ಶಕ್ತಿ ರೂಪವುಳ್ಳವರಾಗಿರಿ ಯಾರು ಶಕ್ತಿ ರೂಪದ ಕವಚವನ್ನು ಧರಿಸುತ್ತಾರೆಯೋ ಅವರಿಗೆ ಮಾಯೆಯ ಯಾವುದೇ ಬಾಣ ನಾಟಲು ಸಾಧ್ಯವಿಲ್ಲ ಆದ್ದರಿಂದ ತಮ್ಮ ಮುಖ ನಯನಗಳು ಮತ್ತು ಚಲನೆಯಿಂದ ಕೋಮಲತೆಗೆ ಬದಲಾಗಿ ಶಕ್ತಿ ಸ್ವರೂಪ ಕಾಣಿಸಲಿ ಇದರಿಂದ ಮಾಯಾಜೀತರಾಗಿ ಪಾಸ್ವಿ ಸರ್ಟಿಫಿಕೇಟ್ ಸರ್ಟಿಫಿಕೇಟನ್ನು ಪಡೆದುಕೊಳ್ಳಲು ಸಾಧ್ಯವಾಗುವುದು ಸ್ಲೋಗನ್ ಪ್ರತಿಯೊಂದು ಕರ್ಮವನ್ನು ತ್ರಿಕಾಲದರ್ಶಿಯ ಸ್ಥಾನದಲ್ಲಿ ಸ್ಥಿತರಾಗಿದ್ದು ಮಾಡಿದಾಗ ಮಾಯೆ ದೂರದಿಂದಲೇ ಓಡಿ ಹೋಗುವುದು